ಹಳ್ಳಿಯಲ್ಲಿದ್ರು ಕೂಡ ಅಂದ್ರೆ ನಗರ ಪ್ರದೇಶದ ಹೊರಗಡೆ ಇದ್ರು ಕೂಡ ಅನೇಕ ಬುದ್ಧಿವಂತರು ಬುದ್ಧಿಜೀವಿಗಳು ಪ್ರಭುತ್ವ ಇರತಕ್ಕಂತ ಒಂದು ಗ್ರಾಮ. ಬೇರೆ ಗ್ರಾಮಗಳಲ್ಲಿ ಕೂಡ ಅಭಿವೃದ್ಧಿ ಪರ ಒಂದು ಯೋಜನೆಗಳನ್ನು ಹಾಕೊಂಡು ಮಾದರಿಯಾಗಿದ್ದಾರೆ. ಕೋಲಾರ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಚಿಕ್ಕ ಹಸಾಳ ಗ್ರಾಮವು ಇಂದು ಹಲವು ಹಳ್ಳಿಗಳಿಗೆ ಮಾದರಿಯಾಗುತ್ತಿದೆ ಎಂದು ಕೋಲಾರದ ಜೆಡಿಎಸ್ ಮುಖಂಡ ಹಾಗೂ ಕೋಲಾರಿನ ಸಮಾಜ ಸೇವೆಗಳಿಗೆ ಹೆಸರುವಾಸಿಯಾಗಿರುವ ಸಿಎಂ ಆರ್ ಶ್ರೀನಾಥ್ ಅವರು ತಿಳಿಸಿದರು. ಇದೇ ಗುರುವಾರದಂದು ಚಿಕ್ಕ ಹಸಾಳ ಗ್ರಾಮದಲ್ಲಿ ಹೈಮಾಸ್ಟ್ ಲೈಟ್ ಉದ್ಘಾಟನೆ ಮಾಡಿ ಮಾತನಾಡಿದ ಸಿಎಂ ಆರ್ ಶ್ರೀನಾಥ್ ಅವರು, ಈ ಗ್ರಾಮವು ನಗರಕ್ಕೆ ಹೊಂದಿಕೊಂಡಿದ್ದು ಇಲ್ಲಿ ಅನೇಕರು ಬುದ್ಧಿಜೀವಿಗಳಾಗಿದ್ದು ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು ಉತ್ತಮ ಬೆಳೆಗಳನ್ನು ಮಾಡುತ್ತಿದ್ದು ಅಕ್ಕಪಕ್ಕದ ಗ್ರಾಮಗಳಿಗೆ ಮಾದರಿಯಾಗುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಊರಿನ ಎಲ್ಲಾ ಹಿರಿಯರು ಕಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಳ್ಳಿಯಲ್ಲಿದ್ರು ಕೂಡ ಅಂದ್ರೆ ನಗರ ಪ್ರದೇಶದ ಹೊರಗಡೆ ಇದ್ರು ಕೂಡ ಅನೇಕ ಬುದ್ಧಿವಂತರು ಬುದ್ಧಿಜೀವಿಗಳು ಪ್ರಭುತ್ವ ಇರತಕ್ಕಂತ ಒಂದು ಗ್ರಾಮ. ಹಾಗಾಗಿ ಇಲ್ಲಿನ ನೀರಿನ ಸೌಲಭ್ಯಗಳು ಕಡಿಮೆ ಇದ್ರು ಕೂಡ ಅನೇಕ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡಿ ಇಡೀ ತಾಲೂಕಿಗೆ ಯಂತ್ರೋಪಕರಣ ಕಳಿಸಿ ಇವರ ಒಂದು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಜೊತೆಗೆ ಬೇರೆ ಗ್ರಾಮಗಳಲ್ಲಿ ಕೂಡ ಅಭಿವೃದ್ಧಿ ಪರ ಒಂದು ಯೋಜನೆಗಳನ್ನು ಹಾಕೊಂಡು ಮಾದರಿಯಾಗಿದ್ದಾರೆ. ಹಾಗಾಗಿ ಈ ಗ್ರಾಮಸ್ಥರಿಗೆ ಒಂದು ವಿಶೇಷವಾದಂತಹ ಒಂದು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಯಂತ್ರೋಪಕರಣ ಅಳವಡಿಸಿಕೊಂಡು ತಮ್ಮ ಗ್ರಾಮಗಳು ಮತ್ತು ಸುತ್ತಮುತ್ತ ಗ್ರಾಮಗಳನ್ನ ಒಂದು ಅಭಿವೃದ್ಧಿ ಪರ ಒಂದು ಚಿಂತನೆ ತಗೊಂಡೋಗೋದಲ್ಲದೆ ತಮ್ಮ ಒಂದು ನಾಗರಿಕ ಬದುಕಿನಲ್ಲಿ ಅತ್ಯುತ್ತಮವಾದ ಸಾಧನೆಗಳು ಮತ್ತೆ ಏನು ಅವರ ಒಂದು ಇಲ್ಲಿನ ಶಿಕ್ಷಣ ಏನಾಗಿದೆ ಆ ಶಿಕ್ಷಣ ಕೂಡ ತುಂಬಾ ಒಂದು ಗುಣಮಟ್ಟದ ಶಿಕ್ಷಣ ಪಡೆದು ಇಡೀ ರಾಜ್ಯ ಅಲ್ಲ ರಾಜಧಾನಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡ್ತಕ್ಕಂಥ ಒಂದು ವಿದ್ಯಾವಂತರು ಪ್ರಬುದ್ಧರು ಮತ್ತೆ ಒಂದು ಉದ್ಯಮಿಗಳು ಉದ್ಯೋಗಿಗಳು ಕೂಡ ರಾಜ್ಯಾದ್ಯಂತ ನೆಲೆಸಿದ್ದಾರೆ. ಇಂಥ ಒಂದು ಗ್ರಾಮ ಇವತ್ತು ದಿವಸ ಐಮಾಸ್ ಲೈಟ್ ಉದ್ಘಾಟನೆ ಆಗಿದೆ. ಏನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ಸಮೃದ್ಧವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಡೀ ಕೋಲಾರ ತಾಲೂಕಲ್ಲಿ. ಹಾಗೆ ಈ ಒಂದು ಗ್ರಾಮದಲ್ಲಿ ಕೂಡ ಬಹಳ ಸಮೃದ್ಧವಾಗುವಂತಹ ಒಂದು ವಾತಾವರಣ ಏನು ಈಗ ಈ ಒಂದು ಬೆಳಕು ಇವತ್ತು ಹೊಮ್ಮತಾ ಇದೆ. ಅದೇ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಪರ ಒಂದು ಬೆಳಕು ಕೂಡ ಸಾಗಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಏನು ಮುಂದುವರೆದಿದೆ. ಈ ಗ್ರಾಮದ ಒಂದು ಮಾದರಿಯಾಗಿ ಬೇರೆ ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಹೀಗೆ ಅಭಿವೃದ್ಧಿ ಆಗಿ ಒಂದು ಕೋಲಾರದಲ್ಲಿ ಒಂದು ಮಾದರಿ ಆಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತಿನ ದಿವಸ ಈ ಒಂದು ಐಸ್ ಮಾಸ್ಟರ್ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತಾ ನಮ್ಮನ್ನು ಇಲ್ಲಿ ಬರಮಾಡಿ ಗೌರವಿಸೋದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.